ಅಯ್ಯಯ್ಯೋ ಚಂದು, ಆ ಗೆಸ್ಟ್ ಹೌಸ್ ಇಲ್ಲೇ ಇಲ್ಲ ಇರ್ಬೇಕು. ನಡ್ಕೊಂಡು ಹೋಗೋಣ ಬಾ. ತಗ ಬ್ಯಾಗ್ ತಗ. ಕಚ್ಚಡ ತಳಿತ್ರ. ಓ ಆ ಬಂದ್ರು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಅವನು ನಮ್ಮ ಕುಕ್ ಹನುಮ, ಇವಳು ನನ್ನ ಮಗಳ ಚೆಲುವಿ, ನಾನು ಮೇಟಿ ಗೋವಿಂದಪ್ಪ. ನಡೀರಿ ಹೋಗೋಣ. ಕಾರ್ನಲ್ಲಿ ಸ್ವಲ್ಪ ಲಗೇಜ್ ಇದೆ. ಓ ಧಾರಾಳ ತರ್ಸೋಣ ಬನ್ನಿ. ಮಧ್ಯಾಹ್ನಕ್ಕೆ ಏನು ಮಾಡ್ಲಿ? ಮಧ್ಯಾಹ್ನ ಏನ್ ಬೇಕು? ಮಧ್ಯಾಹ್ನ ಏನಾದ್ರೂ. ಹಾಗಾದ್ರೆ ಸರ್, ಸಂಜೆಗೆ ಈ ಟೀ ಬಿಸ್ಕೆಟ್ ಸಾಕಾ? ಸಾಕು ಸಾಕು. ಆಮೇಲೆ ಏನೇನು ಬೇಡ? ಏನ್ ಬೇಡ? ಸರ್, ನಾನು ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ ತಂದ್ಕೊಡ್ತೀನಿ. ಅಮ್ಮ ಅವ್ರಿಗೇನಾದ್ರು ಬೇಕಾಗಿತ್ತೇನೋ. ಏನಾದ್ರೂ ಬೇಕಾ? ಏನು ಬೇಡ. ಸರಿ ಬರ್ತೀನಿ. ಏನಿಲ್ಲ, ಬರ್ತೀನಿ ಬರ್ತೀನಿ. ಟೀ ಬೇಡ, ಕಾಫಿ ಬೇಡ, ಹಾಲು ಬೇಡ, ಊಟ ಬೇಡ, ಏನು? ಒಳ್ಳೆ ಗುಡಿ ನುಟ್ಟ ಇದೆಯಲ್ಲ, ನೀನ್ ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ಚಲಿವೆ ಚಲಿವೆ, ನಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಆ ಗಂಡ ಹೆಂಗ್ ನೋಡ್ದ್ಯಾ, ಎಷ್ಟು ಜಾಲಿ ಆಗಿದ್ದಾರೆ. ನೀನು ಇದೆಯಾ? ನೀನು ಬೇರೆ ಕೆಲಸ ಇಲ್ಲ ನೋಡು, ನನಗೆ ತಲೆ ಕೆಡಿಸ್ಬೇಡ. ನೀನು ನಿನಗ್ ತಲೆ ಬೇರೆ ಕೆಟ್ಟಿದ್ಯಾ? ಅಯ್ಯೋ ಸ್ವಲ್ಪ ತಾಳ. ಚಂದ ಚಂದಿ ಚಂದ, ಯಾಕ್ರಿ ಹಾಕಿ ಕೂಗ್ತಾ ಇದ್ದೀರಾ? ಯಾಕ್ರಿ ಕೂಗ್ಬಾರ್ದು, ಬೇಕಾದ್ರೆ ನೂರ್ ಸಲ ಕೂಗ್ತೇನೆ. ಚಂದ, ಫ್ರೆಶ್ ಆಗಿ ಮೀನ್ ಬಂದಿದೆ, ತಗೋತೀರೇನು? ಒಳ್ಳೆ ಮೀನ್ ಬಂದಿದೆ, ತಕಳಿ. ಮೀನಾ? ಸರ್ದಾರ್ಜಿದ್ನಲ್ಲ ಬಿಜಾಪುರ್ ಸರ್ದಾರ್ಜಿ, ಅವನೇನ್ ಮಾಡ್ದ ಚಂಪು ಚಂದ್ರ? ಅವರಿಗೆ ಮೀನಿಷ್ಟ, ನನಗೆ ನೀನಿಷ್ಟ. ಹಾಕು ಮೀನು. ಆಸೆ ನೋಡು. ಸಂಜೆ ಮೇಲೆ ಬರ್ತೀಯಾ?
ಬೀಳಲಿ ಮೇಲೆ ನಾ ನಿನ್ನ ಕೈ ಬಿಡನು ಭೂಮಿಯೇ ಬಾಯ್ ಬಿಡಲಿನ್ನು ಏನ್ ರಾಜ ಗಿಡ ಕತ್ತರಿಸ್ತಾ ನಿಂತ್ಕೊಂಡ್ಬಿಟ್ಟಿಯಲ್ಲ ಹ್ಮ್ ಏನು ಸಿಗ್ಲಿಲ್ಲ ಅದಕ್ಕೆ ಇದನ್ನ ಕತ್ತರಿಸ್ತಾ ಇದ್ದೀನಿ ಅಂತೂ ನಿನ್ ಕತ್ತರಿಸೋದ್ರಲ್ಲಿ ಎತ್ತಿದ ಕೈ ಅಷ್ಟೇ ಚೆನ್ನಾಗಿ ನನ್ನ ವಿಷಯ ತಿಳ್ಕೊಂಡಿದ್ಯಲ್ಲ ಇನ್ಯಾಕೆ ತಡ ನಡಿ ಏ ನಿನ್ಗೆ ಹನುಮಾ ಅಂತ ಹೆಸರು ಹೇಳೋದ್ ಬದಲು ಆಸ್ರಿಗೆಟ್ ಆಂಜನೇಯ ಅಂತ ಇದ್ರೆ ಚೆನ್ನಾಗಿರ್ತಿ ಹ್ಮ್ ಈಗೇನು ನೀನ್ ಯಾವ ರೀತಿ ಕರೆದ್ರು ನನಗೆ ಸಂತೋಷ ಚಲುವಿ ಚಲುವಿ ನೀನಿಲ್ದಿರೋ ಈ ಜೀವನ ನನ್ನ ಭಾಗಕ್ಕೆ ಸುಡುಗಾಡು ನಕ್ಷತ್ರಿಕ ಮುಂಡೇದೆ ಏನು ಸುಡುಗಾಡು ಅಂತಿದೀಯಾ ವಯಸ್ಸಾದವರು ಸುಡುಗಾಡಿಗಿನ್ನೂ ಪ್ರಯಾಣ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ತೂಹಲ್ಕ ಮುಂಡೇರೆ ಯಾವಾಗ ನೋಡ್ಲಿ ನಿಂದು ಬರೀ ತಲೆ ಕೇಳಕ್ಕೆ ಹೋಗ್ತೇನೆ ರಾಜ ಅದೇನು ಕಳ್ಕೊಂಡಿಯೋ ಅದೇನು ಹುಡುಕ್ತಾ ಇದೀಯಾ ನಿನ್ ಮಗಳು ಕಳ್ಕೊಳ್ಳೋಳಲ್ಲ ಉಳಿಸ್ಕೊಳ್ಳೋಳು ಹ್ಮ್ ಆ ವಿಚಾರದಲ್ಲಿ ಬಹಳ ಹುಷಾರು ಇದಲ್ವಾ ನೀನ್ ಹುಡುಕ್ತಾ ಇದ್ದಿದ್ದು ಶತ್ತಪ್ಪ ಇಲ್ಲಿ ಗುಂಡ್ ಕಲ್ಲಾಗಿ ನಿಂತ್ಕೊಂಡಂಗ್ ನಿಂತ್ಕೊಂಡಿದ್ದೀನಿ ನನ್ನ ಮುಂದೇನೆ ನನ್ನ ಮಗಳಿಗೆ ಹೂ ಕೊಡ್ತಿದೀಯೇನೋ ಬೇಕುಫ್ ನನ್ನ ಮಗನೇ ಏನೋ ಮುಂದೆ ದೀರ್ಘ ಸುಮಂಗಲೇ ಆಗ್ಲಿ ಮೂರನೇ ದಾರ ಬೀಳಿ ಅಂತ ಬೇಡ ಅಂದ್ರೆ ತಗೊಂಡ್ಬಿಡ್ತೀನಿ ನೋಡ ಮಗಳೇ ಈ ನನ್ನ ಮಗ ಒಂದೊಂದನ್ನೇ ಕೊಟ್ಟು ಕೊಟ್ಟು ನಿನ್ನನ್ನು ವಶೀಕರಣ ಮಾಡ್ಕೋಬೇಕು ಅಂತಿದ್ದಾನೆ ನನ್ನ ಮಗನೇ ಹತ್ರಿ ತಗೊಂಡು ಕೆಲಸ ಮಾಡು ಅಂತ ಹೇಳಿದ್ರೆ ಕತ್ರಿ ಕೆಲಸ ಮಾಡ್ತಿದ್ಯಾ ಹಾಕ್ಬಿಡ್ತೀನಿ ನೋಡು ಚಲುವಿ ನಾನೇ ಫಾಸ್ಟು ಅಂದ್ರೆ ನಿಮ್ಮಪ್ಪ ನನಗಿಂತ ಫಾಸ್ಟು ಜನ್ಮಾಂತರದ ವಾಸನೆ ಬಲ್ ನನ್ನ ಮಗ ನಿಮ್ಮಪ್ಪ ಆಗಲ್ಲ ಅನ್ಬೇಡ ನಮ್ಮಪ್ಪ ತುಂಬಾ ಒಳ್ಳೆಯವನು 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 ನಸುಗುನ್ನಿಕಾಯಿ ಮಂಡಲದಾವ್ ಜರಗದಾಗ ಜರುಗೇ ಬಿಟ್ಟ ಹ್ಮ್ ಇಲ್ಲಿ ಹೋಗು ಕಾಫಿ ಮಾಡು ನಾ ಕತ್ತರಿಸ್ ಬರ್ತೀನಿ ಅದು ಫಾರಿನ್ ಲಿಪ್ಸ್ಟಿಕ್ ಅಲ್ಲ ಲಲಿತ ತಂದು ಕೊಟ್ಟಿದ್ದು ಹೌದಾ ಹೇಳಿ ಬೇಡ ಹೇಳ್ತಾ ಇದ್ದೆ ನಿನ್ಗೆ ಹೊಡಿ ಬೇಡ ಮೇಕಪ್ ಎಲ್ಲ ಹಾಳು ಮಾಡ್ತೀರಾ ಎರಡು ಗಂಟೆ ಕಾಯ್ತಾ ಇದ್ದೀನಿ ಅಲ್ಲೇ ಕಾಯ್ತಾ ಇದ್ದೀನಿ ಎರಡು ಗಂಟೆ ಕಾಯ್ತಾ ಇದ್ದೀನಿ ಮೇಕಪ್ ಮೇಕಪ್ ಯಾವ ಮೇಕಪ್ ಹೊಡಿ ಬೇಡ ಹೇಳ್ತಾ ಏನಾಯ್ತು ಸರ್ ಏನಾಯ್ತು ಹಾವು ಇಷ್ಟು ಬರೋಲ್ವಲ್ಲ ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಬಂದ್ಬಿಡ್ತು ಬಂದ್ಬಿಡ್ತು ಟಿಕ್ಕಂಟಿ ತನ್ ಹೊಡೆಯ ಅಂತ ಸಾವು ಸತಿ ಹೇಳ್ತೀನಿ ಹೊರಡ್ಯಾ
ಟಿಕ್ವಂತಿಯಲ್ಲ ಇಲ್ಲಿ ಪಾಷಾಣ ಅದನ್ನೇ ಹಾಕೊಳ್ಳು ಸಾರ್ ಇಲ್ಲಿ ಪಾಷಾಣ ತರ್ತೀನಿ ನಿನಗೋಸ್ಕರ ಒಡವೆಗಳೆಲ್ಲ ತಂದಿದ್ದೀನಿ ಯಾಕೆ ಇಷ್ಟೊತ್ತು ಮಾಡ್ತಿದ್ದಿ ಯಾಕೆ ಸತಾಯಿಸ್ತೀಯ ವಣಮರ ಗಿಣಿ ಕಾದಂಕಾದು ಬೇಜಾರಾಗೋಗಿದೆ ರತ್ನಿ ನೀನಿಲ್ಲ ಈ ಗೋವಿಂದಪ್ಪ ಇನ್ನಿಲ್ಲ ಬಾ ಬಾ ಬರಲ್ವಾ ಅಯ್ಯೋ ನನ್ನ ಗ್ರಹಚಾರವೇ ಬೇಟೆಗಾರ ಶಿಕಾರಿಗ ಕಾದಂ ಕಾದು 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 ನನ್ನ ಕಣ್ಣೆಲ್ಲ ಮಂಜಾಗೋಯ್ತು ಕಳ್ತನಿಂದ ಬರೋದು ಅಂದ್ರೆ ಸುಲಭನ ಬಾಮುಚ್ಚು ಮಗ ಆ ಹನುಮ ಅವನ ಕಿವಿ ಮೇಲೇನಾದ್ರು ಬಿತ್ತೋ ರಾಹು ಚಂದ್ರನ ಹಿಡ್ಕೊಂಡ ಹಾಗೆ ನನ್ನನ್ನು ಹಿಡ್ಕೊಳ್ತಾನೆ ನನ್ನ ಮೇಲೆ ಅಷ್ಟು ಪ್ರೀತಿನ ಬಿಟ್ಟು ಬೇರೆ ಹೇಳ್ಬೇಕಾದ ಟೈಮ್ ನೋಡು ಹನ್ನೆರಡುವರೆ ಆಗಿದೆ ಹೇಳು ಬೆಳಿಗ್ಗೆ ಬೆಳಿಗ್ಗೆನೇ ಶುರುವಾಯ್ತು ಕೋಳು ಬೆಳಿಗ್ಗೆಲ್ಲಮ್ಮ ಹತ್ತುವರೆ ಆಗಿದೆ ಹೇಳು ನೋಡು ಎಂಟುವರೆ ಆಗಿದೆ ಹೇಳಮ್ಮ ಹೇಳಮ್ಮ ಹೇಳ್ತೀನಿ ಎಲ್ಲ ಪ್ಯಾಕ್ ಮಾಡ್ತೀನಿ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ನನ್ಗೆ ಏನು ಇಷ್ಟ ಇಲ್ಲ ಈ ಬಂಗ್ಲೆ ಇಷ್ಟ ಇಲ್ಲ ನಿಮ್ಮನ್ ಇಷ್ಟ ಇಲ್ಲ ಏನು ಇಷ್ಟ ಇಲ್ಲ ನಾನು ಇಷ್ಟ ಇಲ್ವಾ ಇಲ್ಲ ನಿಜವಾಗ್ಲಿಲ್ವಾ ಇಲ್ಲ ಡೆಫಿನೆಟ್ ಆಗಿ ವಾಟ ಆ ಸೂರ್ಯ ಇಷ್ಟ ಇಲ್ವಾ ಅಲ್ಲೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಲ್ಲ ಬಾ ವಾಕಿಗೆ ಹೋಗೋಣ ಗೊಂಬೆ ನಿಂತ ನಿಂತ್ಕೊಂಡವ ಎಲ್ಲ ಅವನು ಏನಲ್ಲ ಏನಲ್ಲ ದೇವ ಹಿಂಗೇನೆ ಕೆಲಸ ಮಾಡೋದು ನನ್ನ ಮಗನೇ ಕೆಲಸ ಮಾಡೋ ನೀನೇನು ಮೇಲ್ಗಟ್ಟ ಕಟ್ಟ ಮೇಲೆ ಗೊಂಬೆ ನಿಂತ ನಿಂತವನೆ ಪಾಲ್ಕ ನನ್ನ ಮಕ್ಕಳು ಕೂಲಿ ಕೊಡ್ಲಿಲ್ಲ ಅಂತ ಬೈತಾರ ಸುಳ ಮಕ್ಕಳು ಏಯ್ ಮಕ್ಕಳು ಏ ದರಿದ್ರ ದೋಣಿ ಹೋಗಿ ಎಷ್ಟೊತ್ತಾಯ್ತು ಒಂದ್ ಗಂಟೆ ಆಯ್ತು ಕಾಣ ಏನಿ ರಾತ್ರಿ ಮನೆಗೆ ಬಾ ಅಂತ ಹೇಳಿ ಎಲ್ಗೋಗಿದ್ದೆ ನೀನ್ ನೋಡಿದ್ರೆ ಹೀಗಂತ ಇರು ಆ ಮುದ್ಕ ನೋಡಿದ್ರೆ ಹಾಗಂತ ಇರ್ಲಿ ನಾನ್ ಎಲ್ಲಿ ಹೋಗ್ಬೇಕು ಆ ಮುದ್ಕನ್ ಸುದ್ದಿ ಹೇಳ್ಬೇಡ ಅಂತ ಎಷ್ಟು ಸಲ ಹೇಳ ನನ್ಗೆ ನೀನ್ ಏನಲ್ಲ ಅವ್ರ ಹತ್ರ ಹೋದ್ರೆ ನೀನ್ ಕೊಂದ ಹಾಕ್ಬಿಡ್ತೀನಿ ಏನ್ ಬೇಕು ನಿಮ್ಗೆ ಏನ್ ತರ್ಬೇಕು ನೀನ್ ನನ್ ನೋಡಿದ ತಕ್ಷಣ ನನ್ ಮೈ ಮೇಲೆ ಕೈ ಹಾಕ್ಬಿಟ್ಟು ಏನ್ ಬೇಕ್ ನಿನ್ಗೆ ಎಲ್ಲ ತಂದ್ಕೊಡ್ತೀನಿ ಅಂತೀಯ ಆಮೇಲೆ ಮರ್ತ್ ಬಿಡ್ತೀಯ ನೀನೇನ್ ತಂದ್ಕೊಟ್ಟಿರೋದು ಇಲ್ಲ 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 ಈ ಸರಿ ಹೇಳು ತಂದ್ಕೊಡ್ತೀನಿ ನಿಜವಾಗ್ಲ ಖಂಡ ನಿಜವಾಗ್ಲಿ ಖಂಡ ಅನ್ನಲ್ಲ ಸಮುದ್ರದಿಂದ ಬಂದ ತಕ್ಷಣ ತಂದ್ಕೊಡ್ತೀನಿ ಆಯ್ತಾ ಆಮೇಲೆ ಇಲ್ಲೇ ಇರು ಅಂತ ಹೇಳಿ ನೀನ್ ಪರಾರಿ ಆಗ್ಬಿಡ್ಬೇಡ ಇಲ್ಲ ತಂದ್ಕೊಡ್ತೀನಿ ಸಮುದ್ರದಿಂದ ಬಂದ ತಕ್ಷಣ ಇಲ್ಲ ಬರ್ತೇನೆ ಹೇಳ ಚಂದ್ರ ಎಂಟುವರೆ ಆಯ್ತು ಹತ್ತೊಂಬತ್ತುವರೆ ಆಯ್ತು ಹೇಳ ಸ್ವಾಮಿರ ನೀನ್ ಬೇಕ ಒಳ್ಳೆ ಮೀನು ಬೇಡ ಬೇಡ ಸಾಯಂಕಾಲ ತಗೊಂಡ್ಬರ್ತೀನಿ ಬನ್ನಿ ಬನ್ನಿ ಅವಳು ನೋಡಿ ಏನಂದ್ರು ಹೇಳ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ ಬಿಟ್ಟಿಲ್ಲ ಈಗಲೂ ಬಿಡೋದಿಲ್ಲ
ಪ್ರೀತಿ ತಡಿಲಾರ್ದೆ ನೆಗೆದ್ ಬಿದ್ದೋದ್ರು ಪಾಪ ಶಕುನಿ ಮುಂಡೇ. ನಾನು ನಿಮ್ ಹೆಂಡತಿ ವಿಷಯ ಅಲ್ಲ ಸ್ವಾಮಿ ಮಾತಾಡಿದ್ದು, ಮತ್ತೆ ಇಲ್ಲಿ ವಸ್ತಾಗ್ ಬಂದವರಲ್ಲ ಆ ಅಮ್ಮವ್ರಿಗೆ. ಓ ಆಗ ಸಂಜೆ ಮ್ಯಾಗೆ ಬಂದು ದುಡ್ಡು ತಗೊಂಡೋಗು. ಇಷ್ಟು ವಯಸ್ಸಾದ್ರೂ ಇನ್ನೂ ನಾಯಿ ಬುದ್ಧಿ ಬೆಳಿಲ್ವಲ್ಲ. ಹುಣಿಸೆ ಮರ ಮುಪ್ಪಾದ್ರೂ ಉಳಿ ಹೋಗುತ್ತೇನು.
ನಿಧಾನ ಊಟ ಮಾಡಿ, ಏನು ಸಂಕೋಚ ಪಟ್ಕೋಬೇಡಿ. ಏ ಬಡ್ತೆ ಬಡ್ತೆ, ಅವ್ರು ಸಂಕೋಚ ಪಟ್ಕೋತಾರೆ. ಅಮ್ಮ ತಗೊಳ್ಳಿ, ಬೇಡ ಬೇಡ ಸಾಕು. ಯಾಕೆ ಎಕ್ಸ್ಪರ್ಟ್ ನಾನು, ತಗೊಳ್ಳಿ. ಹೇಗಿದೆ ಅಡಿಗೆ? ತುಂಬಾ ಚೆನ್ನಾಗಿದೆ. ಹೇಗಿದೆ ಸರ್ ಅಡಿಗೆ? ನಾನೇ ನಿಂತು ಕುದ್ದಾಗ ಹೌದು ಹೇಳಿದ್ದ ಅವರು, ಮಾಡಿದ್ ನಾನು. ಈಗಿನ ಕಾಲದ ಹುಡುಗರು ರಾಹು ಕಾಲದಲ್ಲಿ ಹುಟ್ಟಿದವರು. ದೊಡ್ಡವರು ಅಂದ್ರೆ ಮಾನವಿಲ್ಲ, ಮರ್ಯಾದೆ ಇಲ್ಲ, ಮುಂಡೆ. ನಾನು ಅದೇ ಹೇಳೋದು, ಈ ಕಾಲದ ಹುಡುಗರೇ ಹೀಗೆ. ಬಡಸ್ವಾಮಿನು ಗೋವಿಂದಪ್ಪನವ್ರೆ, ಆ ಕೆಲ್ಸಕ್ಕೆ ಒಂದು ಹುಡುಗ ಬೇಕು ಹೇಳಿದ್ನಲ್ಲ, ಏನ್ ಮಾಡಿದ್ರಿ? ಹೇಳಿ ಕಳ್ಸಿದೀನಿ ಸರ್, ನಾನೇ ನಾಳೆ ಹೋಗಿ ಖುದ್ದ ಕರ್ಕೊಂಡ್ ಬರ್ತೀನಿ. ಅವನಿಗೆ ಬೋಟ್ ನಡ್ಸಕ್ ಬರ್ಬೇಕು, ಫಿಶಿಂಗ್ ಬರ್ಬೇಕು. ಆಮೇಲೆ ಜ್ಞಾಪಕ ಇದೆ, ರಾಜಾ ಏ ರಾಜಾ, ಎಲ್ಲೆಲ್ಲಿ ಅಂತ ಹುಡುಕೋದು ನಿನ್ನ? ಯಾಕೋ ಈ ಗೋವಿಂದಪ್ಪನ ಮಾತು ಕಿವಿಗೆ ಬೀಳ್ತಿದ್ವೆ ನಿನಗೆ? ಲೋ, ನಿನ್ ಕೆಲಸ ಸಲುವಾಗೆ ಕಾಣ ನಾನು ಬಂದಿರೋದು. ಯಾಕೆ ಹಾಗೊಳ್ಳೆ ಬೆಪ್ಪನ ಹಾಕಿ ಕೂತ್ಕೊಂಡಿದೀಯೋ ನೋಡು? ಕೈಗೆ ಬಂದ ಲಕ್ಷ್ಮೀನ ಕಾಲ್ನಲ್ಲಿ ಬರೀಬಾರ್ದು. ಪಟ್ಟಣದಿಂದ ವಿಹಾರಕ್ಕೆ ಅಂತ ಹೇಳಿ ದೊಡ್ಡ ಮನುಷ್ಯರು ಬಂದಿದ್ದಾರೆ. ಅವ್ರನ್ನ ದೋಣಿ ಸುತ್ತಾಡಿಸಿ ದುಡ್ಡು ಕಿತ್ಕೊಳ್ಳೋದು ನೋಡು ಅಂತ ಹೇಳಿದ್ರೆ ಜಾಗ ತೋರಿಸ್ಕೊಟ್ಟು ಜರುಗಲ್ಲ ಅಂತಿರಲ್ಲ. ಪಟ್ಟಣದವರು ಆ ಗಂಡ ಎಂತಿನ? ಏನಪ್ಪ ನನ್ನ ಹೆಸರು? ರಾಜ. ರಾಜ, ಬೋಟ್ ನಡ್ಸಕ್ ಬರತ್ತ ನಿಂಗೆ? ಚಲೋ, ಈ ಹುಡುಗನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತಿದ್ದೇನೆ. ಯಾಕಿದ್ದಾನೆ? ಎಷ್ಟು ಗಲೀಜಾಗಿದ್ದಾನೆ ಈ ಹುಡುಗ. ಡೋಂಟ್ ಸೇ ದಟ್ ಚಂದು. ರಾಜ, ನಿನ್ನ ಹತ್ರ ಬೋಟ್ ಇದೆಯಾ? ಸರಿ, ನಾಳೆ ಏನ್ ಕೆಲ್ಸಕ್ಕೆ ಬಾ, ಆಯ್ತಾ? ನಮಸ್ಕಾರ. ಎಲ್ಲ ಪಾಪ ದುಡ್ಡು ಬೇಕು ಅಂತ ಕಾಣಿಸುತ್ತೆ. ಪ್ಲೀಸ್ ಅಂತ ಬೇಡ್ಕ. ಇಲ್ವಾ, ನಿನ್ನ ಹೆಸರೇನು ಅಂದ? ರಾಜ. ರಾಜ ಅಲ್ಲ, ಆಯ್ತು ದುಡ್ಡು ತಕೋ. ಆಮೇಲೆ ನಾಳೆಯಿಂದ ಒಳ್ಳೆ ಬಟ್ಟೆ ಹಾಕೊಂಬ. ವೆರಿ ಗುಡ್.
ಹೇಳಿ ಟೈಮಿಗೆ ಸರಿಯಾಗಿ ಬಂದಿದ್ಯಾ. ಹೇಳು ನೋಡು, ಹೋಗಮ್ಮ, ಡ್ರೆಸ್ ಚೇಂಜ್ ಮಾಡ್ಕೊಂಬ. 5 ನಿಮಿಷದಲ್ಲಿ ಬಂದೆ. ಸೋಮೇರ, ಓ ಸೋಮೇರ, ಎತ್ತ ಉಂಟ್ರಿ ಗೋನ್ ಸೋಮೇರು, ಬನ್ನಿ ಇರಿ ಇರಿ. ಸೋಮೇರ, ಏನ್ ಈ ಕಡೆ ಉಂಟಿರೋದು? ಈಟ್ ಬಾರಿ ಕರೆದ್ರು ಕೇಳಿಸ್ಕೊಂಡಂಗ ಹೋಗ್ತಾನೆ ಇದ್ದೀರಿ. ರತ್ನಿ, ನಿನ್ ಜಾನ್ ಜೊತೆ ಓಡಾಡೋದು ನನಗೆ ಸ್ವಲ್ಪ ಇಷ್ಟವಿಲ್ಲ. ಸ್ವಾಮೇರ, ಏನ್ ಮಾಡ್ಲಿ ಹೇಳಿ, ಕಳ್ಸುಳೆ ಮಗ ಅವನು. ಅವನೇನಾದ್ರೂ ಹೇಳಿದ್ ಕೇಳದೆ ಇದ್ರೆ ನನ್ ಇಲ್ಲ ಅನ್ಸ್ಬಿಡ್ತಾನ ಅವನು. ಆ ಜಾನಿಗೆ ನೀನ್ ಯಾಕೆ ಅಷ್ಟೊಂದು ಹೆದರ್ತೀಯ? ಅವನ್ ಕಣ್ಣು ವ್ಯವಹಾರ ಎಲ್ಲ ನನಗ್ ಗೊತ್ತು. ಇಲ್ ನೋಡ್ ರತ್ನಿ, ಜಾನ್ ಜೊತೆ ಓಡಾಡಿದ್ ನೋಡಿದ್ರೆ ನಿನ್ ಹುಟ್ಟಡಗಿಸ್ಬಿಡ್ತೀನಿ. ಅಳಬೇಡ ನನ್ ರತ್ನಿ. ಯಾಕೆ ಹೇಳ್ತೀಯ, ಏನಾಯ್ತು ಅಂತ ಹೇಳ್ತೀಯ? ನಾನಿದ್ದೀನಿ. ತುಂಬಿ ಬೆಳ್ಳಿ ಹಕ್ಕಿ ಮುಗಿಲ ತುಂಬಿ ಕರೆಯುತ್ತಿವೆ ಕಂಗಳ ತುಂಬಿ ಕಂಗಳ ತುಂಬಿ ಬೆಳ್ಳಿ ಹಕ್ಕಿ ಮುಗಿಲ ತುಂಬಿ ದೋಣಿ ನದಿಯನ್ನೇ ಸೀಳಿಕೊಂಡು ಸಂತೋಷ ಅಲೆಯಂತೆ ಬಂಡೆಗಳ ಮ್ಯಾಲೇರಿ ನೊರೆಯಾಗಿ ಹಾರುತ್ತಿದೆ ಚಂದಾಗಿ ಕಾಣುತ್ತಿದೆ ಸಾಲಾಗಿ ಗಿಡ ತೇಲಿ ಜೊತೆಯಾಗೆ ಹೊಂಟೈತೆ ಬೆಳ್ಳಿ ಹಕ್ಕಿ ಮುಗಿಲ ತುಂಬಿ ಕರೆಯುತ್ತಿವೆ ಕಂಗಳ ತುಂಬಿ ಕಂಗಳ ತುಂಬಿ ನಿನ್ನಂದ ಚಂದಿಲ್ಲಿ ಭೂದೇವಿ ಎದುರಲ್ಲಿ ಆದರೂ ಅವಳೆ ಸೋತವಳೆ ಇಲ್ಲಿ ನಗುತ್ತಾ ಕುಂತವನೆ ದ್ಯಾವರು ಮ್ಯಾಲೆ ನೋಡಲ್ಲಿ ನೋಡು ಬಾರ ಮಾನಿನ ಮೋಡ ಬೆಳ್ಳಿ ಹಕ್ಕಿ ಮುಗಿಲ ತುಂಬಿ ಮುಗಿಲ ತುಂಬಿ ಕರೆಯುತ್ತಿವೆ ಕಂಗಳ ತುಂಬಿ ಕಂಗಳ ತುಂಬಿ ಕಂಗಳ ತುಂಬಿ ಕಂಗಳ ತುಂಬಿ ಕಂಗಳ ತುಂಬಿ ಕಂಗಳ ತುಂಬಿ ಓಡೋಡಿ ಬಂದೆ ನಾನು ಹೊಸ ಅಡಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಇಷ್ಟೇನಾ ಡಾರ್ಲಿಂಗು? ಅದು ಯಾವ ಮಹ ಈಗ ಕೊಡವಳೆ ಅದನ್ನ ಯಾವ ಥರ ಮಾಡೋದು ಅಂದ್ರೆ ಹೇಗ್ ಮಾಡೋದು? ಹಾ, ಈಗ ಚಪಾತಿ ಬರೋಣ. ಈ ಹಿಟ್ಟನ್ನ ಹೀಗೆ 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 ಹಿಟ್ ಕಲ್ಸೋ ನನ್ನ ಮಗನೇ ಅಂತ ಹೇಳಿದ್ರೆ ನನ್ನ ಮಗಳ ಕೈ ಹಿಡ್ಕೊಂಡಲ್ಲ ಆಡ್ತಾ ಇದೀಯ? ಅಲ್ಲ ಕಣೋ ರಾಜಣ್ಣ,
ವಯಸ್ಸಿಗೆ ಬಂದಿರೋ ಹೆಣ್ಣು ಮಗಳ ನೀನು. ಅವನು ನಿಮ್ ರೆಟ್ಟೆ ಹಿಡ್ಕೊಂಡು ಅಲ್ಲಾಡ್ತಾ ಇದ್ರೆ ಅದೇ ಗುಂಗ್ನಲ್ಲಿ ಇದೆಯಲ್ಲಮ್ಮ. ಚೆನ್ನಾಗಿ ತಿಳ್ಕೊ ಮಗಳೇ, ಹಿಟ್ ಕಲ್ಸೋ ಕೈ ರೆಟ್ಟೆ ಹಿಡಿಯಬಾರ್ದು. ಚಿನ್ನ ಆಳ್ಬೇಡ. ಸ್ವಾರಿ, ಯಾಕಂಬ ಆಡ್ತಾ ಇದೀಯಾ? ಯಾರ ಸತ್ರು ಅಂತ ಹೇಳ್ತಾ ಇದೀಯಾ? ಇಲ್ಲಿ ನಿಮ್ಮಪ್ಪ ಗುಂಡ್ ಕಲ್ಪ ಕೂತಿದ್ದೀನಿ. ಅದಕ್ಕೆ ಕಳ್ತಾ ಇಲ್ಲ ಅವಳು, ಮನೆ ಮುಂದೆ ಇನ್ನು ಬೆಂಕಿ ಬಿದ್ದಿಲ್ವಲ್ಲ ಅಂತ. ನಾನೇನು ಅದಕ್ಕೆ ಕಳ್ತಾ ಇಲ್ಲ, ಎಲ್ರು ನಿನ್ ಬಗ್ಗೆ ಕೆಟ್ಟ ಕೆಟ್ಟಂಗ್ ಮಾತಾಡ್ತಾರೆ. ಯಾರಮ್ಮ ಹೇಳಿದ್ದಿ ನಿನಗೆ? ಈ ನನ್ನ ಮಗನ ತಲೆ ಕೆಳಕಾಗ್ಬಿಡ್ದಮ್ಮ. ಅವರಿವರ ಮಾತು ಕೇಳೋದ್ರಲ್ಲಿ ಈ ಜಗತ್ತಿನ ಜನ ಒಂದನೇ ನಂಬರ್. ಆಗಲ್ಲಮ್ಮ. ಏನೋ ಹಾಗೆ ನೋಡ್ತಿದ್ಯಾ ಮುಂಬತ್ತಿ ಮಕದವನಿ? ಅಡಿಗೆ ಕಡೆ ಗಮನ ಕೊಡು. ತಗೋ ತಾಯಿ, ನಡಿಯಮ್ಮ ಹೋಗೋಣ. ಲೈ, ಅಡಿಗೆ ಮಾಡ್ತಾ ಮಾಡ್ತಾ ಎಲ್ಲಾದ್ರೂ ಇಲಿ ಪಾಷಾಣ ಹಾಕ್ಬಿಟ್ಟಿಯೇ. ನೀನ್ ಹೀಗೆ ನಿನ್ ಮಗಳು ಕರ್ಕೊಂಡು ಹೋಗ್ತಾರು, ಒಂದಲ್ಲ ಒಂದಿನ ನಿನ್ ಇಲಿ ಪಾಷಾಣನೇ ಹಾಕ್ತಿ. ಒಂದ್ ಗಂಡ ಆಯ್ತು, ಒಂದ್ ಮೆನ್ಸಿಗೆಲ್ಲ ಹರಿದ್ರ. ರಾಜ ಆ ಕಡೆ ಹೋಗೋಣ ಬಾ. ಯಾಕೆ ಸತ್ತಿದ್ಯಾ ಸ್ವಾಮಿಯರೇ? ಅಮ್ಮವ್ರು ಬರಲಿಲ್ಲ ಅಂತೇನು? ಅದು ಅಮ್ಮವ್ರಿಗೆ ಹುಷಾರಿಲ್ಲ, ಬರಲಿಲ್ಲ. ಅಮ್ಮವ್ರಿಗೆ ಹುಷಾರಿಲ್ವಾ? ಹಂಗ ಡಾಕ್ಟರ್ ಕರ್ಕೊಂಬಲ್ಲ ಸ್ವಾಮಿ. ಬೇಡ ಬೇಡ, ಮಾಮೂಲಿ ಹೆಂಗಸ್ರಾಗೆ ತಿಂಗಳಾಗೆ ಮೂರು ನಾಲ್ಕು ದಿವಸ. ಅಚ್ಚಾ ಏನಪ್ಪ, ಇವತ್ತು ಶಿಕಾರಿನೇ ಸರಿಯಾಗಿ ಆಗಲಿಲ್ಲ, ಬರೇ ಮೂರು ನಾಲ್ಕು ಮೀನುಗಳು. ಆಯ್ತು, ನಾವು ಮೊನ್ನೆ ಹೋಗಿದ್ವಲ್ಲ ಅಲ್ಲೇ ಹೋಗೋಣ. ಸರಿ ಸರ್. ಅಲ್ಲಿ ಮೀನ್ ಜಾಸ್ತಿ ಇದೆ. ಸರಿ ಸರ್. ಚಂದು ಚಂದೇ ನೋಡಪ್ಪ, ನಾಳೆ ಶಾರ್ಪ್ ಆಗಿ ಏಳುವರೆಗೆ ಬರ್ಬೇಕು ನೀನು. ಏನೋ ಈ ಮೀನು ಬುಟ್ಟಿ ತಗೊಳ್ಳಿ ಸ್ವಾಮಿ. ಅವರಿಗೆ ಕೊಟ್ಟಿಲ್ಲ ಸ್ವಾಮಿ. ಬೇಡ, ನಾನೇ ಕೊಡ್ತೇನೆ ಕೊಡು. ಬರ ಐದಾರು ಇದ್ದಾವಲ್ಲ ಆಚಾರ, ನೀನು ಹೋಗ್ಬಾ. ಸರಿ ಸರ್. ಚಂದು ನಾನು ಮನೆ ಬಂದಿದ್ದೀನಿ, ಸ್ವಲ್ಪ ಕೇಳಕ್ ಬರ್ತೀಯ? ನಾನೇ ಬರ್ತೀನಿ ಬೇಡ. ಅಮ್ಮವ್ರಿಗೆ ಕಾಣ್ಲೇಬೇಕಾ? ಅಷ್ಟು ಅರ್ಜೆಂಟ್ ಆಗಿದೆಯಾ? ಇರು ಕರಿತಾನೆ. ಚಂದ ತರ ತರ ಹೇಗಿದೆ ನನ್ ಪ್ರೈಸ್ ಕ್ಯಾಚ್? ಬೆಳಿಗ್ಗೆ ಹೋದವ್ರು ಇವಾಗ ಬರ್ತಾ ಇದ್ದೀರಾ? ಇಷ್ಟು ದೊಡ್ಡ ಮೀನ್ ಹಿಡಬೇಕಾದ್ರೆ ಟೈಮ್ ಬೇಕಾಗಲ್ವಾ? ಅದನ್ ಯಾಕೆ ಇಲ್ತಂದ್ರಿ? ಅಲ್ಲಿ ಹನುಮನ್ ಕೈಲಿ ಕೊಡ್ಬಾರ್ದಾ? ಹನುಮನ್ ಕೈಲ? ಓಕೆ. ನನ್ ಬಟ್ಟೆಗೆ ಯಾಕ್ರಿ ಒರೆಸ್ತೀರಾ? ಎಲ್ಲ ವಾಸನೆ ಬರುತ್ತೆ. ಮರ್ತೆ ಬಿಟ್ಟೆ, ನಿಮ್ ಬಾಯ್ ಫ್ರೆಂಡ್ ನಿಮ್ಮೋಸ್ಕರ ಕಾಯ್ತಾ ಇದ್ದಾನೆ. ಬಾಯ್ ಫ್ರೆಂಡ್? ರಾಜ ಅಲ್ಲೇ ಕಾಯ್ತಾ ಇದ್ದಾನೆ, ಸ್ವಲ್ಪ. ಅವನ್ಗೇನ್ ಬೇರೆ ಕೆಲಸ ಇಲ್ವಂತ? ಅವ್ನ್ ಪಾಪ ಬೆಳಗಿಂದ ಊಟ ಕೂಡ ಮಾಡ್ಲಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಸ್ವಲ್ಪ ಬಾ. ಹೋಗ್ರಿ, ನಾನು ಯಾರು ನೋಡೋದಿಲ್ಲ. ಅಚ್ಚಾ ಆಕೆಗೇನು ಹುಷಾರಿಲ್ವಂತೆ, ಬರ್ಲಿಕ್ಕೆ ಆಗೋದಿಲ್ಲಂತೆ. ನೀನು ಹೋಗು, ನಾಳೆ ಬಾ ಆಯ್ತಾ? ಬೆಳಿಗ್ಗೆ ಬಂದ್ಬಿಡು. ಓಕೆ. ಯಾವ ಮ್ಯಾಗ್ಝಿನ್ ಅದು? ರೂಪತ್ತು. ಲಕ್ನೋ ವಿಮಾನದಲ್ಲಿ ಕೂತಿದ್ದಳು ಯಾವ ವಿಮಾನದಲ್ಲಿ ಕೂತಿದ್ದಳು ಯಾವ ಮಧು? ನಾನು ಓದಕ್ ಬಿಡಿ. ಎಷ್ಟದು ಓದೋದು? ಸಾಕು, ಓದಕ್ ಸಾಕಾಯ್ತು. ಆ ಮ್ಯಾಗ್ಝಿನ್ ಕೊಡಿ. Thank you.
ತಗ. ಇಂಟ್ರೆಸ್ಟಿಂಗ್ ಆಗಿತ್ತ? ಯಾಕೆ ಸುಮ್ನೆ ಗೋಳ ಹಾಕೋತಿದ್ದೀರಾ? ಯಾಕೆ ಬೆಳಗಿಂದ ಹೀಗಿದ್ದೀಯಾ? ಒಂದ್ ಮಾತಿಲ್ಲ, ಒಂದ್ ಚಿಕ್ಕ ಸ್ಮೈಲ್ ಇಲ್ಲ ಪ್ಲೀಸ್. ಅಲ್ಲ ಆಗಲ್ಲ ಆಗಲ್ಲ, ಒಂದ್ ಚಿಕ್ಕ ಸ್ಮೈಲ್ ಪ್ಲೀಸ್. ಒಳ್ಳೆ ಮದು, ನೀವೀಗ ಸುಮ್ಮನಿದ್ರಲ್ಲ ನಾನು ಹೊರಗೋಗ್ಲೋ? ಹೋಗು. ಎಲ್ಲಿಗ್ರಿ ಹೋಗೋದು? ಅಲ್ಲಿ ಮಳೆ ಬರ್ತಾ ಇದ್ರಿ, ನಾನು ಹೋಗಲ್ಲ ರೀ. ಹೋಗ್ಬೇಡ್ರಿ, ಇಲ್ಲ ರೀ, ಹೋಗಲ್ಲ ರೀ, ಇಲ್ಲೇ ಇರ್ತೀನಿ. ಏನೋ ಸಂತೋಷ, ಏಕೋ ಸಂಗ್ ನಿಂತಲ್ಲೇ ನಿಲ್ಲಲಾರೇನು. ಏ ಚೆಲುವೆ, ಸುಮ್ನೆ ಹೊರಟೋಗು, ನಿಮ್ಮ ಅಪ್ಪ ಬರೋ ಹೊತ್ತು ಆ ಮುದುಗು ಬೀನಾವ್ ಇಬ್ರು ಜೊತೆಲಿರೋದ್ ನೋಡಿದ್ರೆ ಹುಚ್ಚ ನಾಯಿ ಬೊಗಳದ ಬೊಗಳ್ತಾನೆ. ಸುಮ್ನೆ ಹೊರಟೋಗು ಅಂದ್ರೆ ನಿಮ್ಮ ಅಪ್ಪ ಬರೋದು, ಆಮೇಲೆ ನಾವಿಬ್ರು ಜೊತೆಲಿರೋದ್ ನೋಡಿದ್ರೆ ಸುಮ್ನೆ ಬೈತಾನೆ. ಅವೆಲ್ಲ ಚೆನ್ನಾಗಿರೋ ಅಂದ್ರೆ ನೀನ್ ಕೇಳೋದಿಲ್ಲ. ನಮಸ್ಕಾರ. ಏ ಮಲ್ಲೇಶೆ, ಆ ಗೋವಿಂದಪ್ಪನ ಬಂಗ್ಲೆಗೆ ಯಾವನೋ ಒಂದು ಹುಡುಗಿ ಕರ್ಕೊಂಡು ಬಂದಿದ್ದಾರಂತಲ್ಲ, ನಿನಗೇನಾದ್ರೂ ಗೊತ್ತೇನೋ? ನಂಗ್ ಗೊತ್ತಿಲ್ಲ ಗುರು. ರಾಜ ಇವಾಗ ಅವ್ರ ಹತ್ರನೇ ಕೆಲ್ಸಕ್ಕಿರೋದು. ಹಂಗ ಇಸ್ಯ? ಏನ್ ರಾಜ, ಹೆಂಗೈತ್ ಮಾಲ್? ನಿನ್ಗೇನಾದ್ರ ಚಾನ್ಸ್ ಗೇನ್ ಸಿಕ್ಕೈತಾ? ಏನಂತೆ ಪಟ್ಟಿ ಮಗ್ರಿ, ಬೇಡ ಜಾನ್. ಲೇ ಗೋವಿಂದಪ್ಪ, ನೋಡ್ದೆ ಹೆಂಗೈತ್ ನನ್ ಬೆಲ್ಟಿನ ರುಚಿ? ನಿನಗೂ ಒಂದ್ ದಿವಸ ತೋರಿಸ್ತೀನಿ. ಆ
ಅವ್ರೇನೋ ಕೆಲ್ಸದಲ್ಲಿದ್ರು, ನೀನೆ ನೋಡ್ಕೊಂಬಾ ಅಂತ ನನ್ನವರೇ ಕಳಿಸಿದ್ರು. ರಾಜಾ ತುಂಬಾ ಜ್ವರನ? ಇಲ್ರವ್ವ, ಅಂಥದ್ದೇನಿಲ್ಲ, ಬೆಳಿಗ್ಗೆ ಕೆಲ್ಸಕ್ಕೆ ಬರ್ತೀನಿ. ಜಿ ಹುಚ್ಚ, ಇಷ್ಟು ಜ್ವರದಲ್ಲೂ ಕೆಲ್ಸಕ್ಕೆ ಬರ್ತೀನಿ ಅಂತೀಯಲ್ಲ, ನಿಮಗೆ ಯಾರವ ಹೇಳಿದ್ರು? ಇಲ್ಲ, ಗೋವಿಂದಪ್ಪ ಹೇಳಿದ್ರು. ತುಂಬಾ ಜ್ವರನ ರಾಜಾ? ಏನು ಮೇಲೆ ತುಂಬಾ ಮೈ ಸುಡ್ತಾ ಇದೆ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋಣಪ್ಪ. ಇಷ್ಟೇ ನಿದ್ದೆ ಬಂತ ಹೇಳಿ ಮೇಲೆ, ನನ್ ತುಂಬಾ ಹೊಟ್ಟೆ ಹಸಿತಾ ಇದೆ ಹೇಳಿ ಮೇಲೆ. ಚಂದು ಬಾ, ಇಲ್ಲಿ ಕೂತ್ಕೋ. ಏನ ಬಾಯ್ ಫ್ರೆಂಡ್ ನೋಡ್ಕೊಂಡು ಬರ್ಲಿಕ್ಕೆ ಇಷ್ಟ ಹೊತ್ತು ಬೇಕಾ ನನ್ಗೆ? ಮಧು, ಯಾಕಿಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದೀರಾ? ಪಾಪ ರಾಜ ತುಂಬಾ ಜ್ವರದಿಂದ ಒತ್ತಾಡ್ತಿದ್ದ, ಅವನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇ ಬೇಕಾಗಿತ್ತು. ಡಾಕ್ಟರ್ ಹತ್ರ ಹೋಗಿದ್ಯಾ? ಇಲ್ಲ, ಡಾಕ್ಟರ್ ಡಾಕ್ಟರ್ ಅಂತ ನಾಟಕ ಆಡ್ತಿದ್ಯಾ? ಐ ಆಮ್ ಸಾರಿ, ನನ್ನ ತಮಾಷೆಗೆ ಹೇಳಿತ್ತು. ಬಾ ಊಟ ಮಾಡೋಣ. ವಾ ವಾ, ಫಸ್ಟ್ ಕ್ಲಾಸ್ ಚಿಕನ್, ಫಸ್ಟ್ ಕ್ಲಾಸ್ ಮೀನು. ವಾ, ಐಸ್ ಕ್ರೀಮ್ ಸ್ವಲ್ಪ ತಗೋತೀಯ ತಿನ್ನು. ಚೆನ್ನಾಗಿದೆ, ಸ್ವಲ್ಪ ಆದ್ರೂ ತಕೋ. ಸಾರಿ ಅಂತ ಹೇಳ್ದನಲ್ಲ, ತಪ್ಪಾಯ್ತು, ಐಸ್ ಕ್ರೀಮ್ ತಿನ್ನು. ನಿಜಕ್ಕೂ ಬೇಡವಾ? ಚೆನ್ನೂ ಬೇಡವಾ? ಚೆಂಡು ನ್ಯಾಪ್ಕ ಇದೆಯಾ? ಕಾಲೇಜ್ನಲ್ಲಿರುವಾಗ ಯಾರವರು ಶೇಕ್ಸ್ಪಿಯರು, ಆ ಕಾಳಿದಾಸ ಅವ್ರದ್ದು ಲವ್ ಪೋಯಿಟ್ರಿ ಓದಿದ್ವಿ, ಪ್ರೇಮ ಕಾವ್ಯಗಳು. ಇಲ್ಲಿ ನೋಡಿದ್ರೆ ನಮ್ಮ ಹೆಂಡತಿಗೆ ನಮ್ಮ ಮೇಲೆ ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ. ಒಟ್ಟು ಬ್ಲಡಿ ಹೆಲ್ ನನ್ನ ಹೆಂಡತಿಗೆ, ನೀನು ಹೆಂಡತಿ ನೀನು ತಿಳಿದನು ನಾನು ಜಾಸ್ತಿ ಪ್ರೀತಿ ಮಾಡಿದ್ದ ಕೇಳಿ ಮಾಡ್ತಾ ಇದೆಯಾ? ಒಬ್ಬ ಬಂದ್ರೆ ನೀನು ಎಷ್ಟು ಕಂಬಿಸ್ತೀನಿ ತಾಡು. ಮರಿ,
ನನ್ ಬಿಟ್ ಬೇರೆಯವ್ರ ಹತ್ರ ಹೋದ್ರೆ ನೀನ್ ಕೊಂದ್ ಬಿಡ್ತೀನಿ ಅಂತ
ಗೊತ್ತಿಲ್ಲ, ಬೆಳಗಿಂದ ನೋಡ್ಲಿಲ್ಲ. ಈ ತಗೊಳ್ಳಿ. ಬೇಡ. ನೀವ್ ಹೆಂಗ್ ಮಾಡ್ಕೊಂಬರದಾಗಿತ್ತರವ? ರಾಜಾ, ಈ ವಿಷಯನ ನಮ್ಮ ಯಜಮಾನ್ರಿಗೆ ಮಾತ್ರ ಹೇಳ್ಬೇಡ. ನನ್ ರೂಮ್ ಕೆಳಗಡೆ ಇರೋದು. ಸ್ವಾಮಿಯರ್ ನೋಡೋಣ ಅಂತ ಬಂದೆ, ಅವ್ರೆಲ್ಲೇನು? ಈ ಗೋವಿಂದ ಸ್ವಾಮಿ ದೇವರು ನಿಂತ ನಿಂತ್ಕೊಂಡಿದ್ದೀನಿ, ಸ್ವಾಮಿಯವರಿಲ್ವಾ ಅಂತ ಕೇಳ್ತಾ ಇದೆಯಲ್ಲ. ನಡಿ ನಡಿ, ಬಿಸಿ ಬಿಸಿ ಕಾಫಿ ಸಿದ್ಧವಾಗಿದೆ, ಇಬ್ರು ಒಟ್ಟಿಗೆ ಕುಡಿಯೋಣ. ಹೊಡೆದಿದ್ದು ಗೊತ್ತಿಲ್ಲ, ಮಳೆ ಬಿದ್ದಿದ್ದು ಗೊತ್ತಿಲ್ಲ.
ಚಂದು. ಅಮ್ಮವ್ರಿಗೂ ಅಪ್ಪರ್ಗೂ ಏನೋ ಜಗಳ ನಡೆದೈತೆ, ಇಬ್ರು ಮುಕ್ತಲ್ಲೂ ಸಂತೋಷ ಕಾಣ್ತಾ ಇಲ್ಲ. ನೀನೊಂದ್ ಪೆದ್ದು, ಅದು ಲವ್ ಜಾಸ್ತಿ ಆಗಿ ಸಿಟ್ಟು. ನಿನ್ಗೆ ಈಗ ಗೊತ್ತಾಗಲ್ಲ, ಮುಂದೆ ಹೋಗ್ತಾ ಗೊತ್ತಾಗತ್ತೆ. ಹೋದ್ಯಾ? ನಿಮಗೊಂದು ಲೆಟರು ಬಂದಿದೆ. ಪ್ರೀತಿ
ನೆನಪಿದೆ ನನಗೆ ದಿನ ನಿಂದೆ ನನ್ನವಳು ನಿನ್ನ ನೋಡಿದ ನೆನಪಿದೆ ನನಗೆ ಈ ದಿನ ನನ್ನ ನೋಡಿ ಮಾತಾಡೆ ಲಲಿತಾ ಏನ್ ಬರ್ದಿದ್ದಾಳೆ ಏನಿಲ್ಲ ಅವಳ ಬಾಯ್ ಫ್ರೆಂಡ್ ಬೇರೊಬ್ಬ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನಂತೆ ಪಾಪ ಅವಳ ದುರಾದೃಷ್ಟ ಬಂದ್ರಿ ಯಾಕೋ ತುಂಬಾ ಬೇಜಾರಾಗ್ತಿದೆ ನಾವು ದೋಣಿಲಿ ಹೋಗೋಣ ಬೇಡ್ರವಾ ಕತ್ಲಾಗೋ ಸಮಯ ನೋಡು ನೀನ್ ಬರ್ಲಿಲ್ಲ ಅಂದ್ರೆ ನಾನು ಒಬ್ಳೆ ಹೋಗ್ತೀನಿ ಯಾಕ್ರವಾ ಹಂಗಂತೀರಿ ನಾ ಬರಕಿಲ್ಲ ಅಂತೀನ ನಡೀರಿ ಅದೆಲ್ಲ ಮುಂದೋಸ್ಬೇಡ ಮದ್ವೆ ಆದ್ಮೇಲೆ ಮದ್ವೆ 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 ನಮ್ಮಿಬ್ರು ಮದ್ವೆ ಆಗದ್ ಯಾವಾಗ ನಾವಿಬ್ರು ಒಟ್ಟಿಗೆ ಇರೋದು ಯಾವಾಗ ಹಾಗಂತೋಗಿ ನಮ್ಮ ಅಪ್ಪನ್ ಕೇಳು ಬೇಗ ಮದ್ವೆ ಮಾಡು ಅಂತ ಆ ಮುದಿ ಮುಂಡದ ಇದಕ್ಕೆ ಒಪ್ತಾನಾ ನನ್ನ ಯಾಗ ಒಪ್ಪಿಸ್ಕೊಂಡು ಹಾಗೆ ನಮ್ಮ ಅಪ್ಪನ್ನ ಒಪ್ಪಿಸ್ಕೊ ಆಗ ಈ ಮನೇಲಿದಾರಲ್ಲ ಗಂಡ ಹೆಂಡತಿ ಹಾಗೆ ನಾವು ಇರ್ಬೋದು ಹಾಗೆ
ಚಲ್ವೇ ಈ ಹೂ ಯಾರಿಗ ಅಮ್ಮರಿಗೆ ಬಿದ್ದಿ ಕೊಡು ಇಲ್ಲಿ ಕೊಡು ಮೊದ್ಲು ಮೊದ್ಲು ಎಲ್ಲ ಹಾಗೆ ಇರ್ತಾರೆ ಕಾಮಾಲೆ ರೋಗದವನಿಗೆ ಊರೆಲ್ಲ ಹಳದಿ ಅಂತ ಯಾರಿಗ್ರಿ ಕಾಮಾಲೆ ರೋಗ ಯಾರಿಗ್ರಿ ಹಳದಿ ಏನ್ರಿ ನಿಮ್ ಮಾತನಾಡ್ತಾ ನಾನು ಹೇಳಿದ್ ನಿನ್ಗಲ್ಲ ನನಗಲ್ವಂತೆ ನನಗಲ್ಲ ಇನ್ಯಾರಿಗ್ರಿ ಅಂದಿದ್ದು ಸ್ವಲ್ಪ ಹುಷಾರಾಗಿ ಮಾತಾಡ್ರಿ
ದುಡ್ಡು ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತೀಯೇ ಅಜ್ಜೋ, ಮತ್ತೆ ಮತ್ತೇನು ಗೊತ್ತಾಗೋದಿಲ್ವಾ ನಿಮ್ಗೆ? ರಾತ್ರಿ ಎಲ್ಲ ನಿಮ್ಮ ಅಪ್ಪ ನನ್ನ ಹದ್ದು ಕಾದ ಕಾದಿರ್ತಾನೆ. ಇಲ್ಲಿ ಬೆಳಗಿಂದ ಸಂಜೆಯವರು ಅವ್ರು ಯಾರೋ ಬಂದಿದಾರಲ್ಲ, ಅವ್ರು ಸೇವೆ ಮಾಡಿದ್ರಲ್ಲ ನನ್ನ ಕಾಲ ಕಳೆದು ಹೋಗುತ್ತೆ. ಮತ್ ನೀನ್ ಮೀಟ್ ಮಾಡಲ್ಲ ಯಾವಾಗ? ಅದಕ್ಕೆ ಇದೇ ಒಳ್ಳೆ ಸಮಯ ಅಂತ ಬಂದೆ. ಎಲ್ಲಿದ ನಿಮ್ಮಪ್ಪ? ಅಂತೆ ಸೇರಕ್ ಮುಂಚೆ ಗಂಟು ಕಂಡ್ರು ಸೇರಿದ್ರು ಅಂದಾಗೆ ಇವತ್ತು ರತ್ನಿ ಕುಣಿತಾ ನೋಡು. ಅದಕ್ಕೆ ಎಲ್ರಿಗೂ ಮೊದಲು ಅವನಲ್ಲೇ ಠಿಕಾಣ ಹೊಡಿದಾನೆ. ಇದು ಒಂಥರ ಒಳ್ಳೇದಾಯ್ತು. ನಡಿ ನಡಿ, ಇವತ್ ಮಾಡೋ ನೀನು ಜಾಲಿ ಆಗಿ ಕುಣಿತಾ ನೋಡಕ್ ಹೋಗೋಣ. ನಡಿ. Oh,
ಇಲ್ಲಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತೀಯ. ಏ ರತ್ನಿ, ನಿನ್ನ ಆಟ ನನ್ನ ತಾವಿ ಇವತ್ತೇರು ನಡೆ ಹಾಕಿಲ್ಲ. ನಿನ್ನ ಕಪ್ಪು ಜಗದಲ್ಲಿ ತೆಗೆದು ಬಿಡ್ತೀನಿ. ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ಲ. ಇನ್ನೊಂದ್ಸರಿ ಈ ತರ ಅಯ್ಯಾಳ್ತಿನ ಕೇಳಿ ಇವತ್ತು ನಿನ್ನ ನೋಡು, ಆ ರಾತ್ರಿ ಕೂಡ ಕಾಪಾಡಿ ಕಾಪಾಡಿ ಅಂತ ನಾಟಕ ಆಡ್ದೇನು. ನಾನೇನು ತಪ್ಪು ಮಾಡ್ದೆ? ಅದು ತಿರ್ಗಾ ಅದೇ ನಾಟಕ ಆಡ್ಬೇಡ. ಇನ್ನೊಂದ್ ಸರ್ತಿ ಹಾಗಂದ್ರೆ ಕೊಂದು ಬಿಡ್ತೇನೆ. ನಿನ್ ಮಾಡ್ದೆ ಬೇಡ, ಮುಟ್ಬೇಡ ನನ್ನ. ಏನೇ ಅವತ್ತು ನದಿ ಹಾಕಿ ತರಲೆ ಕೆಲಸ ಮಾಡಕ್ ಬಂದೆ, ಈಗ ಮತ್ತೆ ಕಂತ್ರಿ ಕೆಲಸ ಮಾಡಕ್ ಬಂದೇನು? ನೋಡ್ ರತ್ನಿ, ಇನ್ನೊಂದಪ್ಪ ನೀ ಹಿಂಗೆ ಏನಾರ ಮಾಡ್ದೆ ನಾನ್ ನಿನ್ ಕೊಂದು ಹಾಕ್ಬಿಡ್ತೀನಿ. ಕೊಂದಾಕ್ತಾನಂತೆ, ಕೊಂದಾಕ್ತಾನೆ, ಬರೋರೆಲ್ಲ ನನ್ ಕೊಂದಾಕೋರೆ. ಸ್ಟೇಷನ್ ಇದು ಕೊಲೆನೇ? ಹಾ ಹಾ, ಎಲ್ಲಿ? ಹಾ, ಬಂಗ್ಲಾದಲ್ಲೇ. ಸರಿ, ನಾನು ಬಂದ ಈಗ. ಅನುಕೂಲ ಮಾಡಿ, ಎನ್ಕ್ವೈರಿ ಮಾಡಕ್ ಅನುಕೂಲ ಮಾಡ್ಕೊಡಿ. ಹೋಗಿ ಹೋಗಿ ಹೋಗಿ, ಸ್ವಲ್ಪ ಹೋಗಿ. ಎಲ್ಲ ಹೋಗಿದ್ರಿ ಸರ್? ಇಲ್ಲ ಹೋಗಿದ್ದ. ಎಲ್ಲ ಹೋಗ್ಬೇಡಿ, ಇಲ್ಲೇ ರೀ. ಸರ್, ಯಾರು ಸರ್ ಕೊಲೆ ಮಾಡಿದ್ದು? ನಾನು ವಿಷ ಭಾರತ ಏಟ. ಯಾರು ಸರ್ ಕೊಲೆ ಮಾಡಿದ್ದು ಹೇಳಿ ಸರ್. ಸರ್ ಹೋಗಿ, ಸ್ವಲ್ಪ ಮೂವ್ ಮಾಡಿಂದ ಹೋಗಿ. ಈ ಕೊಲೆ ಬಗ್ಗೆ ನಿಮ್ಗೇನ ತಿಳಿದಿದ್ಯಾ? ನಿಮ್ ಪತಿ ಮೇಲೆ ನಾನು ಅನುಮಾನ ಇದೆಯಾ?
ಇಲ್ಲ. ಹಾಗಿದ್ರೆ ಈ ಕೇಸ್ ಮುಗಿಯೋವರೆಗೂ ನೀವು ಇಲ್ಲೇ ಇರ್ಬೇಕಾಗುತ್ತೆ. ಪ್ಲೀಸ್ ಗೋ ಅಂಡ್ ಹರಾಸ್. ಮತ್ತೆ ಹೇಳಿ ಕಳಿಸಿದಾಗ ಸ್ಟೇಷನ್ ಬರಬೇಕು. ನೀವು ಯಾರು ಅಂತ ಹೇಳಿದ್ರಿ? ನನ್ನ ಹೆಸರು ಹನುಮ. ನಾನು ಇಲ್ಲಿ ಅಡುಗೆ ಮಾಡ್ತೀನಿ. ಕೊಲೆ ಆದಾಗ ನೀವೆಲ್ಲಿದ್ರಿ? ನಾನು ನಿದ್ದೆ ಮಾಡ್ತಿದ್ದೆ ಸರ್. ಆ ಕೂಗು ಕೇಳಿದ ತಕ್ಷಣ ಓಡಿ ಬಂದು ನೋಡಿದೆ. ಸರಿ, ಈ ಮನೇಲಿ ಇನ್ಯಾರಿದ್ದಾರೆ? ಮೇಟಿ ಗೋವಿಂದಪ್ಪನವರು. ಕೂಗ್ಯಾವ್ಲ ರೇ ಗೋವಿಂದಪ್ಪನವರೇ. ನಾ ಬರಲ ಸರ್. ಈ ಕಡೆ ಎಲ್ಲ ಹೋಗ್ತೀರಿ? ಏನು ಮಾಡಕ್ಕೆ ಹೋಗ್ತೀನಿ? ಹೋಗಿ ಬರಲ ಸರ್. ಫಿಂಗರ್ ಪ್ರಿಂಟ್ಸ್ ಫೋಟೋಗ್ರಾಫ್ಸ್ ಎಲ್ಲ ಆಯಿತು, ಈ ರೂಮ್ ಒಂದು ಬಾಕಿ ಇದೆ. ಚೆಕ್ ಮಾಡ್ಕೊಂಡು ಸ್ಟೇಷನ್ ನಡಿ, ನಾನು ಬರ್ತೀನಿ. ನಮಸ್ಕಾರ ಸರ್, ನಾನೇ ಗೋವಿಂದಪ್ಪ. ಗೊತ್ತು. ನಿಮಗೂ ರತ್ನಿಗೂ ಏನೋ ಸಂಬಂಧ ಆಯ್ತಂತೆ? ಇಲ್ಲ ಸರ್, ಯಾವ ಸಂಬಂಧವೂ ಇಲ್ಲ. ದಿವಸ ಮೀನು ಮಾರಕ್ಕೆ ಬರ್ತಿದ್ಲು ಅಷ್ಟೇ. ಮತ್ತೆ ಊರ್ ಜನ ಎಲ್ಲ ಹೇಳ್ತಾರೆ? ತಮಗೆ ತಿಳಿದೇ ಇರೋದು ಯಾವ ರೀತಿ ಸರ್, ಒಂದಿದ್ರೆ ನೂರು ಹೇಳ್ತಾರೆ ಜನ. ಸಹಿಸಿ. ಸರಿ, ನಾಳೆ ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡಿ. ಆಗಲಿ ಸರ್, ಬರ್ತೀನಿ. ಮಧು, ಹಲೋ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯರ್ ಕೋಆಪರೇಷನ್. ಇಟ್ಸ್ ಮೈ ಡ್ಯೂಟಿ. ಇನ್ಸ್ಪೆಕ್ಟರ್, ಇನ್ನೇನಾದರೂ ಸಹಾಯ ಬೇಕಾದ್ರೆ ಹೇಳಿ. ನಾವು ನಾಳೆ ಬೆಳಗ್ಗೆ ಊರಿಗೆ ಹೊರಡಬೇಕು ಅಂತಿದ್ದೇವೆ. ಎಲ್ಲಿ ಎಲ್ಲಿಗೆ ಹೋಗ್ತೀರಾ? ಮಿಸ್ ಮಧು, ಈ ಕೇಸ್ ಎಂಕ್ವೈರಿ ಆಗೋವರೆಗೂ ನೀವೆಲ್ಲೂ ಹೋಗೋ ಆಗಿಲ್ಲ. ವಾಟ್ ಯು ಮೀನ್ ಇನ್ಸ್ಪೆಕ್ಟರ್? ನನಗೂ ಆ ರತ್ನಿ ಕಾಲಕ್ಕೆ ಸಂಬಂಧ ಇರೋ ಸಂಬಂಧ ಇದೆ ಮಿಸ್ಟರ್ ಮಧು. ಎಲ್ಲರೂ ನಿಮ್ಮನ್ನ ರತ್ನಿ ಹೆಣದ ಹತ್ರ ನೋಡಿದ್ದಾರೆ. ಅಷ್ಟೇ ಅಲ್ಲ, ರತ್ನಿ ಹೆಣದ ಮೇಲೆ ನಿಮ್ ಫಿಂಗರ್ ಪ್ರಿಂಟ್ಸ್ ಕೂಡ ಇದೆ. ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗೋರಿಗೆ ನೀವಿಲ್ಲೇ ಇರಬೇಕಾಗುತ್ತೆ. ಓಕೆ ಮಿಸ್ಟರ್ ಮಧು, ನಾಳೆ ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ ಬನ್ನಿ. ಚಂದು, ಚಂದು, ಚಂದು ಸರ್. ಬೇಡ, ನೀನ್ ಕೂಡ ನಾನೇ ಕೊಲೆಗಾರ ಅಂತಿದ್ಯ? ನನ್ ಮಾತು ಕೇಳು ಚಂದು, ನನ್ ರತ್ನಿ ಕೊಲೆಗಾರ ಅಲ್ಲ. ನನ್ನ ಬೆಡ್ರೂಮ್ ನಲ್ಲಿದ್ದ ಅಷ್ಟರಲ್ಲಿ ಏನೋ ಬಾಗ್ಲ. ಯು ಆರ್ ಮೈ ಕ್ಯಾಪ್ಟನ್ ವೈಫ್. ಐ ಲವ್ ಯು ಚಂದು, ಐ ಲವ್ ಯು. ನಮ್ಮ ಕೊಲೆಗಾರ ಅಲ್ಲ ಚಂದು, ನನ್ನ ನಮ್ಮ ಚಂದು, ನನ್ನ ನಂಬು. ಯಾಂತ ನಂಬ್ಲಿ, ಯಾಂತ ಬಿಡ್ಲಿ. ಅವತ್ ನೋಡಿದ್ರೆ ಆ ರತ್ನಿ ಜೊತೆ ಹಾಗಿದ್ದು ನೋಡಿದೆ. ನಿನ್ನೆ ರಾತ್ರಿ ಅದೇ ರತ್ನಿ ಕೊನೆ ಆಗ್ಬಿದ್ದಿರೋದನ್ನ ನನ್ನ ಕಣ್ಣಾಗ ನೋಡಿದೆ. ನಿಮ್ ಕೈ ತುಂಬಾ ರಕ್ತ ಆಗಿತ್ತು. ಇಷ್ಟಾದ್ರೂ ನಾನ್ ಕೊಲೆ ಮಾಡ್ಲಿಲ್ಲ, ನನ್ನ ನಂಬಿರಾ? ನಾನ್ ಕೊಲೆಗಾರ ಅಲ್ಲ. ಅಂಡ್ ಐ ಪ್ರೂವ್ ಐ ಆಮ್ ನಾಟ್ ದ ಮರ್ಡರ್. ಬೇಡ ಅಂತ ಹೇಳಿ ನಿಮ್ಗೆ ಸರ್. ನಾನ್ ನಂಬ್ತೀನಿ ನೀವು ಕೊಲೆ ಮಾಡಿಲ್ಲ ಅಂತ. ನಾನ್ ನಂಬ್ತೀನಿ ಸರ್. ಅದನ್ನ ನೀನ್ ಮಾತ್ರ ನಂಬಿದ್ರೆ ಸಾಕಾಗಲ್ಲ ಹನುಮ. ಆ ಪೊಲೀಸ್ನವ್ರು ನಂಬಬೇಕು. ನಾನ್ ಕೊಲೆಗಾರ ಅಲ್ಲ ಅಂತ ನಾವು ಪ್ರೂವ್ ಮಾಡಬೇಕು. ಇವನು ಗೋವಿಂದಪ್ಪ, ಗೆಸ್ಟ್ ಹೌಸ್ ನಲ್ಲಿ ಮೇಟಿ. ಇವಳು ಚೆಲುವಿ, ಗೋವಿಂದಪ್ಪನ ಮಗಳು. ಇವನು ಗೆಸ್ಟ್ ಹೌಸ್ ನಲ್ಲಿ ಕುಕ್ ಹನುಮ ಅಂತ. ಮಿಸ್ಟರ್ ಮಧು ಹಾಗೂ ಅವರ ಮಿಸ್ಸಸ್ ಚಂದ್ರಿಕಾ ಗೆಸ್ಟ್ ಹೌಸ್ಗೆ ಹೊಸದಾಗಿ ಬಂದಿರೋ ಕಪಲ್ಸ್. ಇವನು ರಾಜ, ಅವರಲ್ಲಿ ಹೊಸದಾಗಿ ಕೆಲಸಕ್ಕಿದ್ದಾನೆ. ಮಿಸ್ಟರ್ ಸತ್ಯಾನಂದ್, ದ್ವೇಷವೇ ಈ ಕೊಲೆಗೆ ಮುಖ್ಯ ಕಾರಣವಿರಬಹುದು.
ಆ ಗೆಸ್ಟ್ ಹೌಸ್ ನಲ್ಲಿರೋ ಎಲ್ಲರ ಮೇಲೂ ನಿಗಾ ಇಡಿ. ನೀವು ಇನ್ಸ್ಪೆಕ್ಟರ್ ಮಾಧವ್ ಹೆಲ್ಪ್ ತಗೊಳ್ಳಿ. ಅಲ್ಲಿ ಸರಿ, ನೀವು ನೋಡ್ಬೋದು. ಬನ್ನಿ, ನೀವು ಬನ್ನಿ ಸರ್. ಬನ್ನಿ ಸರ್, ಇಲ್ಲಿ ನೋಡಿ ಸರ್. ನಿನ್ನೆ ನಾನು ನೀರು ಹಾಕಕ್ ಬಂದಾಗ ನೋಡಿದೆ, ಇದ್ರ ಮೇಲೆ ರಕ್ತದ ಕಲೆ ಇತ್ತು. ಹಾಕೊಂಡ ನೋಡಿ ಸರ್, ಅದನ್ನ ಯಾರೋ ಹೊಡೆದಾಕಿದ್ದಾರೆ. ಅದ್ರ ಮೇಲೆಲ್ಲ ರಕ್ತದ ಕಲೆ ಇದೆ, ಪೊಲೀಸ್ನವ್ರು ಸಹಿತ ನೋಡಿಲ್ಲ. ಪತ್ನಿ ಮನೆ ಎಲ್ಲಿದೆ? ನಂಗೊತ್ತು, ತೋರಿಸ್ತೀನಿ. ಹೋಗೋಣ. ಬನ್ನಿ ಸರ್, ಬನ್ನಿ 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 ಸರ್. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ರತ್ನಿ ಮನೆ. ಹೌದಾ? ಹೋಗೋಣ. ಬೇಡಿ ಬೇಡಿ, ಅಲ್ಲಿ ಪೊಲೀಸ್ನವ್ರು ಇರ್ತಾರೆ, ಮೊದಲೇ ನಿಮ್ಮ ಮೇಲೆ ಅನುಮಾನ. ಬೇಡಿ ಬೇಡಿ, ನಾವು ಹೀಗೆ ಹೋಗೋಣ. ಹೊರಗಡೆ ಯಾರು ಇಲ್ಲ, ಹುಷಾರ ನೋಡ್ಕೊ. ಸರಿ ಸರ್. ನೀನು ಗಮನ ಕೊಡು, ನಾನೀಗ ಬರ್ತೀನಿ. ಏನ್ ಸರ್, ಏನೋ ಬರಿತಾ ಇದ್ದೀರಿ? ಇದು ಏನಿಲ್ಲ. ಇಲ್ಲ, ನಿಮ್ಮನೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ಬೇಕು? ಅಮ್ಮ ಮನೆಯಲ್ಲಿ ಇಲ್ಲ. ಯಾರ್ದಿ ವಾಚು? ಇದ್ರ ಮೇಲೆ ರಕ್ತದ ಕಲೆ ಇದೆ ಸರ್. ಇದನ್ನ ಯಾರ್ದೋ ಕೈನಲ್ಲಿ ನೋಡಿದ ಹಾಗಿದೆ ಸರ್. ಎಲ್ಲಿ? ಅಷ್ಟು ಗೊತ್ತಾಗಲ್ಲ ನಿನಗೆ? ಜ್ಞಾನ ಎಲ್ಲಿದೆ? ನಿನ್ನ ನಿನ್ನ ಬರ್ತೀನಿ ತಡಿ, ತಿಂದು ತಿಂದು ಕೊಬ್ಬ ಆಗ್ಬಿಟ್ಟಿದೆ, ಕೊಬ್ಬ ಎಲ್ಲ ಇಳಿಸ್ತೀನಿ ತಡಿ. ಗೋವಿಂದಪ್ಪ, ನನ್ನ ಚೆಲುಮೆ ಹಣಗೂ ಸರ್. ನನಗೂ ಈ ಕೊಲೆಗೂ ಯಾವ ಇದ್ವಾರ ಸಂಬಂಧವೂ ಇಲ್ಲ ಸರ್. ಸಂಬಂಧವಿತ್ತು ಸರ್, ಅವಳು ನನ್ನ ಜೊತೆ ಎರಡು ಮೂರು ಸತಿ ಓಡಾಡಿದ್ಲು, ಅವಳಿಗೋಸ್ಕರ ಒಡವೆ ತಂದಿದ್ದೆ, ಮರ್ತು ಬಿಟ್ಟು. ಇದು ಬಿಟ್ಟು ಇನ್ಯಾವ ಸಂಬಂಧವೂ ಇಲ್ಲ. ಹಾಗಾದ್ರೆ ಯಾರಿಗೆ ಸಂಬಂಧ ಆಯ್ತು? ಇಡೀ ಊರೇ ಸಂಬಂಧ ಆಯ್ತು ಸರ್. ಒಬ್ಬರೇ ಇಬ್ಬರೇ ಹೆಸರು ಹೇಳಕ್ಕೆ, ಪಾಸ್ಕಲ್, ಜಾನ್, ರಾಮ, ಸಾರಯಾನ್, ಸಿದ್ದಪ್ಪ. ಹೆಸರು ತಿರ್ಗ ಹೇಳಿ. ಪಾಸ್ಕಲ್. ಪಾಸ್ಕಲ್ ಎಲ್ಲಿರ್ತಾನ? ಅವನು ಬಟ್ಟೆ ಅಂಗಡಿ ಇಟ್ಟಿದ್ದ ಸರ್. ಎರಡು ಮೂರು ತಿಂಗಳಾಯ್ತು ಹೋಗಿ, ಊರ್ನಲ್ಲಿಲ್ಲ. ಹೌದಾ? ಇನ್ಯಾರು? ಜಾನ್. ಜಾನ್ ಊರಿಗೆ ದೊಡ್ಡ ಸಾಹುಕಾರ ಸರ್. ಹೌದು. ಏಳು ದೋಣಿ ಇದೆ ಸರ್, ಯಾವಾಗ್ಲೂ ಸಾರ ಅಂಗಡಿಲೇ ಕೂತಿರ್ತಾನೆ. ಇನ್ಯಾರು? ನಮ್ಮ ಹನುಮ. ನಮ್ಮ ಹನುಮ? ಹೌದು ಸರ್. ಯಾವಾಗಲೂ ರತ್ನಿ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿರೋದು ನಾನ್ ನೋಡಿದ್ದೀನಿ ಸರ್. ಗೋವಿಂದಪ್ಪ, ಅವ್ರ ರತ್ನಿ ಅಲ್ಲ, ನಿಮ್ ಮಗಳು ಚೆಲ್ವಿ. ನನ್ನ ಮಗಳು ಚೆಲ್ವಿ. ಇನ್ಯಾರು? ರಾಜ. ರಾಜ? ಹೌದು ಸರ್. ನೋಡೋಕ್ಕಾಗಿದ್ದಾನೆ, ಕದೀಮ ಅಂದ್ರೆ ಪಕ್ಕಾ ಕದೀಮ. ಹಬ್ಬ ದಿವಸ ರಾತ್ರಿ ರತ್ನಿ ಜೊತೆಯಲ್ಲಿ ಬಂದಿದ್ರು, ಬಹಳ ಕೋಪದಲ್ಲಿದ್ರು, ಹಾಗೆ ಹೊರಟು.
ಯಾವಕಡೆ? ಆ ಕಡೆ. ಏನಿಲ್ಲ ರಾಜ, ಬೆಳಿಗ್ಗೆ ನಮ್ಮ ಮನೆ ಬಿಟ್ಟು ಸಿಟ್ ಮಾಡ್ಕೊಂಡು ಹೋದ್ರಂತೆ. ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಎರಡು ಮೂರು ದಿವಸದಿಂದ ಅವ್ರ ಮನಸ್ಸೇ ಸರಿ ಇಲ್ಲ. ಎರಡು ಮೂರು ದಿವಸದಿಂದ ನಾನು ನೋಡಿಲ್ಲ. ಇದೇ ರಾಜ ಅವತ್ ರಾತ್ರಿ ನಡೆದಿತ್ತು. ನಮ್ ಕಣ್ಣಾರ ಎಲ್ಲ ನೋಡ್ದೆ. ಅವತ್ ನೋಡಿದ್ರೆ ಆ ರತ್ನಿ ಜೊತೆ ಹಾಗಿದ್ದದನ್ನ ನೋಡ್ದೆ, ಇವತ್ ನೋಡಿದ್ರೆ ಅದೇ ರತ್ನಿನ. ಅಳಕಾಡಿ ಅಳಕಾಡಿ, ಮನುಷ್ಯ ಅಂದ್ಮ್ಯಾಗೆ ಜೀವನದಾಗೆ ತ್ಯಾಪ್ ಮಾಡೇ ಮಾಡ್ತಾನೆ, ಮಾಡ್ತಾರೆ. ಆದ್ರೆ ಅದೇ ತಪ್ಪು ನನ್ ಗಂಡ ಮಾಡ್ದಾಗ ನನಗೆ ಸಹಿಸೋಕಾಗಲ್ಲ ರಾಜ. ನಾನಿದನ್ನ ಯಾರ ಹತ್ರ ಹೇಳಿ? ನನಗೆ ಯಾರಿದ್ದಾರೆ ರಾಜ? ಯೋಚನೆ ಮಾಡಿ, ನಾನಿದ್ದೀನಲ್ಲ, ಎಲ್ಲ ಸರಿ ಹೋಗ್ತೈತೆ. ನೀನಿದೆ ಮಗನೇ. ಬೇಡಿ ಮಧು, ಪ್ಲೀಸ್ ಮಧು, ಅವನು ಹೊಡಿ ಬೇಡಿ ಮಧು, ಪ್ಲೀಸ್ ಮಧು, ಮಧು ಬೇಡಿ ಮಧು. ಬೋಟಿಂಗ್ ಕರ್ಕೊಂಡೋಗ್ತೀಯ ಮಗ? ತಂಗಿ, ನಾನು ನನ್ನ ತಂಗಿ ಕಮ್ಮು. ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿ ಕಳ್ಕೊಂಡು ಸಬ್ಬಲಿಗಳಾದವು. ಈ ಕಡಲೆ ನಮ್ಮ ತಾಯಿ ಹಾಗೆ ಕಾಪಾಡ್ತಿತ್ತು. ಕಮ್ಮು ಸಣ್ಣ ವಯಸ್ಸಿನಿಂದಲೂ ತುಂಬಾ ತುಂಬಿ, ಅವಳನ್ನು ನನ್ನ ಕಣ್ಣಿನ ಹಾಗೆ ಕಾಪಾಡ್ತಿದ್ದೆ. ಕಮ್ಮು ಅಂದ್ರೆ ನನ್ನ ಉಸಿರು. ಅವಳು ಬಿಟ್ಟು ಒಂದಿನಾನು ಇರಕ್ಕಾಗ್ತಿರ್ಲಿಲ್ಲ. ದೊಡ್ಡವಳಾದ್ರೂ ಕೂಡ ಅವಳು ತುಂಬತನ ಕಮ್ಮಿ ಆಗ್ಲೇ ಇಲ್ಲ. ಎಷ್ಟು ನೀರು ಹೋಗಬೇಡ ಅಂತ ಮಾಡ್ಕೊಂಡು ಕೊಡ್ತೀಯ? ಎಳೆ ಮಗ ತಡ ಆದ್ರೆ ಹೆಂಗವ? ನಾನು ಅಣ್ಣಾಗಿ ಏಟೊಂದು ಜವಾಬ್ದಾರಿ ಐತೆ. ಕಮ್ಮು ನಂಗೆ ನೀನಲ್ದೆ ಮತ್ತಿನ್ ಯಾರ ಅವ್ರೆ? ಹೇಳವ ಮನೆ ಹೋಗವ? ಇನ್ನೆಲ್ಲಿ ಹೊಡೆಯೋದಿಲ್ಲ ತಾನೆ. ಇಲ್ಲವ ಹೊಡೆಯೋಕೆ. ನಿಜವಾಗ್ಲು ಸತ್ವಾಗ್ಲು ಹಾ
ಉಣ್ಣಕ್ ಪಡಿಸು, ಕೆಲ್ಸಕ್ಕೆ ಹೋಗೋದ್ ಬೇಡ್ವಾ? ಇಲ್ಲ ಆಗ್ಬೇಡ್ವಾ? ಓ ಬಾರಿ ಸರ್ದಾರನ್ ಕೆಲ್ಸ ಸುಮ್ಕಿರು, ಎಲ್ಲ ನಾ ಕಂಡೀನಿ. ಹಂಗ ಹೋಗವ್, ನೀನ್ ಊಟ ಬೇಡ ಏನು ಬೇಡ, ಹೊರಗಡೆ ಎಲ್ಲಾರು ತಿನ್ಕೊಂತೀನಿ. ಎಷ್ಟು ಹೆದರ್ಬಿಟ್ಟೆ ಕಮ್ಮು ನೀನು. ಮತ್ತೆ ನನ್ನ ಬಿಟ್ಬಿಟ್ಟು ಬೇರೆ ಕಡೆ ಊಟಕ್ಕೋ? ಏನವ ಇಷ್ಟು ದೊಡ್ಡ ಹುಡುಗಿಯಾಗಿ ಇನ್ನ ಎಳೆ ಮಗು ತರ ಆಡ್ತೀಯಲ್ಲ, ನಾಳೆ ಮದುವೆ ಆದ್ರೆ ಏನ್ ಗತಿ ಅಂತ. ಹೋಗಣ, ನಾನ್ ಮದುವೆ ಮಾಡ್ಕೊಳಕ್ಕಿಲ್ಲ. ಇನ್ನೊಂದ್ಸಲ ಮದ್ವೆ ಗಿದ್ವೆ ಅಂದ್ರೆ ನೋಡು, ನಾನ್ ಸುಮ್ಮನೆ ಇರಕ್ಕಿಲ್ಲ. ಸರಿ ಕಣವ, ಮೊದ್ಲು ಉಣ್ಣಕ್ ಹಾಕು. ಬಾ ಮತ್ತೆ ದಾರಿಗೆ. ಕಮ್ಮು, ಇವತ್ತು ಒಂದಿನ ಆಳ್ಬೇಡ ಕಣವ, ಇವತ್ತು ಒಂದಿನ ಆಳ್ಬೇಡ. ಇವತ್ತು ಹುಟ್ಟದಿಂದ ನಿನ್ ನೋಡಕ್ಕೆ ಗಂಡು ಬತ್ತವನೆ ಗಂಡು. ಹೇಳಿ ನಿನ್ಗೆ ನಾ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ, ನಾನೇ ನಿನ್ನ ಬಿಟ್ಟು ಹೋಗೋಕಿಲ್ಲ. ಕಮ್ಮು ನೀನ್ ಹಿಂಗಂದ್ರೆ ಹೆಂಗವ್ವ, ನೋಡ ನಾಕ್ ಜನ ಏನಂತಾರೆ ನೋಡು. ನಾನು ಈಗಲೇ ಹೋಗಿ ಒಂದ್ ಹೊಸ ಸೀರೆ ತರ್ತೀನಿ. ಸೀರೆ ತರ್ತಾನಂತೆ ಸೀರೆ, ಇಲ್ಲ ಅಡ್ಗೆ ಸಾಮಾನ್ ತರ್ಲಿಕ್ಕೆ ದುಡ್ಡಿಲ್ಲ. ಏನಂತೆ ನನ್ ತವ ದುಡ್ಡಿಲ್ವಾ? ತಾಳು ನೋಡವಿ, ನಂತವ ದುಡ್ಡಿಲ್ಲ ಅಂದ್ಯಾ ನೋಡು, ಏಟ್ ಒಂದ್ ದುಡ್ಡು ಮಾಡ್ಗೇವ್ನಿ ಹೆಂಗೈತೆ ನೋಡು. ತಮ್ಮು ನೋಡು, ನಿಮ್ಮ ಮದುವೆಗೋಸ್ಕರ ಮಾಡ್ಗೇವ್ನಿ ಹೆಂಗೈತೆ. ತಮ್ಮು ನೀ ಬೇಗ ಅಡಿಗೆ ಮಾಡು, ನಾವು ಸೀರೆ ತಗೊಂಡ್ಬಿಟ್ಟು ಬರ್ತೀನಿ. ನಾನು ಸೀರೆ ತರಗ್ ಬರ್ತೀನಿ. ನಿಂಗ್ ಸೀರೆ ಗಿರೆ ವಿಷಯ ಏನು ಗೊತ್ತಾಗ್ತಿಲ್ಲ, ನೀ ಬೇಗ ಅನ್ನಕ್ಕೆ ನೀರಿಡು, ನಾನು ಬೇಗ ಬರ್ತೀನಿ. ಹೀಗೆ ನನ್ ಕಣ್ಣೇ ಕಣ್ಣಾಗಿದ್ದು ಕಮ್ಮು ಬೆಂಕಿ ನರ್ಚಿತ್ತು. ನನ್ ಕಮ್ಮು ಇವಾಗ ಬದುಕಿದ್ರೆ 21 ವರ್ಷದ ಹುಡುಗಿ ಆಗ್ತಿದ್ರು. ಕಮ್ಮು ಅಳಬೇಡ, ಕಮ್ಮು ಅಳಬೇಡ, ಕಮ್ಮು ಅಳಬೇಡ. ನಾ ನಿಮ್ಗೆ ಹೇಳಿರ್ಲಿಲ್ಲ ಯಾವಾಗ್ಲೂ ಏನೇ ಕಷ್ಟ ಬಂದ್ರು ಅಳಬೇಡ ಅಂತ? ಅಳಬೇಡ ಕಮ್ಮು, ಅಳಬೇಡ ಕಮ್ಮು. ಆಚಾ ನನ್ ಕ್ಷಮಸು, ಗೊತ್ತಾಗದೆ ತಪ್ಪು ಮಾಡ್ದೆ. ಸೋಮ್ಯಾರ ಹಂಗನ್ಬೇಡ್ರಿ. ಆಚಾ ಈ ವಾಚು ನಿಂದ? ಏನ್ ಸೋಮ್ಯಾರ, ನಂಗೆ ಇಂಥ ವಾಚ್ ತಗೊಳ ಶಕ್ತಿ ಇದ್ದಿದ್ರೆ ನಾ ಇನ್ನೊಬ್ಬರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದಂತ್ರ. ಹಾಗಾದ್ರೆ ವಾಚ್ ಯಾರ್ದು? ಕೊಲೆ ನಡೆದಿದೆ ಅಲ್ಲೇ ವಾಚ್ ಸಿಕ್ಕಿದೆ, ಯಾರ್ದಿರ್ಬೋದು? ನೋಡ್ಲಾ ಹೊಸ ವಾಚು ಅಲ್ಲೇ ಸಮಸ್ತ ತಗೊಂಡೆ, ಯಾವನೋ ಬಿಕ್ತಾಸಿ ಊರ್ಗೋ ಕಾಸಿಂದಲೇ ಕೊಟ್ಟ. ಬಾರಿ ವಾಚ್ ಕಂಡ್ಲಾ, ನೋಡ್ಲಾ ಹೆಂಗೈತೆ. 600 ರೂಪಾಯಿ ಕಂಡೈತೆ. ಜಾನ್ 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 ತಂದ್ರಿ ವಾಚು. ಜಾನ್ ಜಾನ್ ದು ಯಾರು ಅವನು? ಅದೇ ಅಲ್ಲವನೇ ಜಾನ್. ಜಾನ್ ಅವನಿಗೂ ರತ್ನಿಗೂ ಸಂಬಂಧ ಆಯ್ತಾ? ಹೌದು ಸ್ವಾಮಿ, ಯಾವತ್ತು ಬರೀ ಆ ಸರಾಯಂಗ ಬಿದ್ದಿದ್ದೀಗ ಸಿಗ್ಬೋದ ಅಲ್ಲಿ. ಹ್ಞೂ ತಾ ಹೋಗೋಣ. ಓಹ್ ಬೇಡ ಸ್ವಾಮಿ, ಅವನು ಬಹಳ ರೌಡಿ, ಅವನ್ ತವ ತುಂಬಾ ಜನ ಅವ್ರೆ. ಬೇಡ ಸ್ವಾಮಿ. ಚಂದು ನಿಮ್ ಪೊಲೀಸ್ ಕರ್ಕೊಂಬ ಬರ ಹೋಗ. ಚೂಪನ ಆಗ್ಲ ಬಾ ನಡ್ರಿ ಸಾಮಾರೆ.
ನೋಡಿ ಅವನೇ ನಂತವ ದುಡ್ಡು ಕೇಳ್ತೀಯ ನಾವು ಮಗನೇ. ಈ ವಾಚ್ ನಿಮ್ದ ಯಾಕೆ? ಈ ವಾಚ್ ನಿಮ್ದ? ಹೌದು. ಸ್ವಲ್ಪ ಪೊಲೀಸ್ ಸ್ಟೇಷನ್ ಬರ್ತೀರಾ? ಪೊಲೀಸ್ ಸ್ಟೇಷನ್ಗ ಸರಿ. ಚಾಕು ಜಾಮ್ದು ಬಹುಶಃ ಇದೇ ಚಾಕುಂದ ಕೊಲೆ ಆಗಿದೆ. ಅವನಿ ವಾಚ್ ನೋಡಿ, ಕೊಲೆ ಆದ ಜಾಗದಲ್ಲಿ ಸಿಕ್ತು. ನಾನ್ ಸಾಕ್ಷಿ ಹೇಳ್ತೀನಿ, ರಕ್ತ ಹಿಡ್ಕೊಂಡವನು ಜಾಮೆ. ಅದಕ್ಕೆ ದೇವ್ರ ಅವನಿಗೆ ತಕ್ಕ ಶಿಕ್ಷೆ ಕೊಟ್ಟವನೆ. ಚಂದು, ನಂದು ತುಂಬಾ ತಪ್ಪಾಗಿದೆ. ಈಗ್ಲಾದ್ರೂ ಕ್ಷಮಿಸ್ತೀಯಾ? ಅವರ ಸ್ವಾಮ್ಯರೇ, ನೀವಿಬ್ರು ಸಂತೋಷವಾಗಿ ನಗ್ತಾ ನಗ್ತಾ ಒಟ್ಟಿಗೆ ಇರಬೇಕು. ಏನ್ ರಾಜ? ಅವರ ಕಮ್ಮುಗೆ ಅಂತ ಈ ಸೀರೆ ತಂದಿದ್ದೆ, ಆದ್ರೆ ಅವಳಿ ಕೊಡೋ ಭಾಗ್ಯ ಅಂತೂ ನಂಗೆ ಸಿಗಲಿಲ್ಲ. ನೀವರ ತಗೊಳ್ಳಿ. ಹೋಗ್ಬಲ್ಲ ರಾಜಾ.